ಈಗ ನ್ಯೂಸ್ 18 ಟಾಪ್ 18 ನ್ಯೂಸ್ ನೋಡ್ಕೊಂಡು ಬರೋಣ. ನಿನ್ನೆ ಸಿದ್ದು ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ಸಾಕಷ್ಟು ಮಂದಿ ಬಂದರು, ಜೊತೆಗೆ ಪರಮೇಶ್ವರ್ ಮತ್ತು ಡಿಕೆಶಿ ಅವರು ಹಾಗೆ ಬಂದು ಹೀಗೆ ಹೋದ್ರು. ಹಾಗಾಗಿ ಸಿದ್ದರಾಮಯ್ಯನವರ ಹೊಸ ಆಟ ಆರಂಭವಾಗಿದೆಯಾ, ಕಾದು ನೋಡಬೇಕಾಗಿದೆ. ಸಚಿವ ಡಿಕೆ ಶಿವಕುಮಾರ್, ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯ ಮನಸ್ಸು ಇನ್ನೂ ಕೂಡ ಶಮನವಾಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಿದ್ದರಾಮಯ್ಯ ಏರ್ಪಡಿಸಿದಂತಹ ಭೋಜನ ಕೂಟಕ್ಕೆ ಬಂದಷ್ಟೇ ವೇಗವಾಗಿ ಡಿಕೆ ಶಿವಕುಮಾರ್, ಡಿಸಿಎಂಜಿ ಪರಮೇಶ್ವರ್ ವಾಪಸ್ಸಾದರೂ ಸಿದ್ದರಾಮಯ್ಯ ಆಪ್ತರಾದಂತಹ ಎಚ್ ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ರೋಷನ್ ಫೇಕ್ ಸಭೆಗೆ ಗೈರಾಗಿದ್ದರು. ಜಮ್ಮು ಕಾಶ್ಮೀರದ ಬಲ್ಟಾಲ್ ಮಾರ್ಗದಲ್ಲಿ ಭೂಕುಸಿತವಾಗಿ ಐವರು ಅಮರನಾಥ ಯಾತ್ರಿಗಳು ಮೃತಪಟ್ಟಿದ್ದು, ಮೂವರು ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ ತೆರಳಿ ಗಾಯಾಳುಗಳನ್ನು ರಕ್ಷಣೆ ಮಾಡಿದೆ. ಅಮರನಾಥ ಯಾತ್ರೆಯ ಮೊದಲ ಬ್ಯಾಚ್ ಜೂನ್ 27ರಂದು ಪ್ರಯಾಣವನ್ನು ಬೆಳೆಸಿತ್ತು. ಭಾರಿ ಮಳೆಯಿಂದಾಗಿ ಬಲ್ಟಾಲ್ ಬೇಸ್ ಕ್ಯಾಂಪ್ನಲ್ಲಿ ಒಂದು ದಿನ ತಂಗಿದ್ದರು, ಮತ್ತೆ ಪ್ರಯಾಣ ಬೆಳೆಸಿದಾಗ ಅವಘಡ ಸಂಭವಿಸಿದೆ. ಕೈಲಾಸ ಮಾನಸ ಸರೋವರದಲ್ಲಿ ಸಿಲುಕಿದ್ದ 1500 ಯಾತ್ರಿಕರ ಪೈಕಿ 150 ಯಾತ್ರಿಕರನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಲಾಗಿದೆ. ಇವರಲ್ಲಿ ಮಂಡ್ಯ, ರಾಮನಗರ, ಚಿಕ್ಕಮಗಳೂರಿನ ಯಾತ್ರಿಕರು ಕೂಡ ಇದ್ದಾರೆ. ಹಿಲ್ಸಾದಿಂದ ಸಿಮಿಕೋಟ್ಗೆ ಬಂದಿರುವಂತಹ ಯಾತ್ರಿಕರನ್ನು ಕಠ್ಮಂಡು, ಲಕ್ನೋದ ಮೂಲಕ ದೆಹಲಿಗೆ ಕಳುಹಿಸಲಾಗಿದೆ. ಕರ್ನಾಟಕ ಭವನದಿಂದ ಎರಡೂ ತಂಡಗಳಾಗಿ ರಾಜ್ಯಕ್ಕೆ ಯಾತ್ರಿಕರನ್ನು ವಾಪಸ್ ಕಳುಹಿಸಲಾಗ್ತಿದೆ ಅಂತ ದೆಹಲಿಯ ನಿವಾಸಿ ಆಯುಕ್ತ ನಿಲಯ ಮಿತಾಶ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶದ ಚಾಂಬಾ ಜಿಲ್ಲೆಯ ಚರ್ಮಾರ್ ಬಳಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಪ್ರವಾಹ ಭೀತಿಯಲ್ಲಿ ಎದುರಾಗಿದೆ. ಈ ವೇಳೆ ಪ್ರವಾಹದಲ್ಲಿ ಸಿಲುಕಿದ್ದವರನ್ನ ಜೆಸಿಬಿ ಮೂಲಕ ರಕ್ಷಣೆ ಮಾಡಲಾಯಿತು. ಬೆಂಗಳೂರಿನ ಹೆಚ್ಎಲ್ ಆವರಣದಲ್ಲಿ ಸ್ಫೋಟವಾಗಿದ್ದು ಸುಮಾರು 1 ಕಿಲೋಮೀಟರ್ ವರೆಗೆ ಭೂಮಿ ಕಂಪಿಸಿದೆ. ನಿನ್ನೆ ಸಂಜೆ 4:30 ಸುಮಾರಿಗೆ ಘಟನೆ ನಡೆದಿದೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ. ಸ್ಥಳಕ್ಕೆ ಹೆಚ್ಎಲ್ ಪೊಲೀಸರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಆಗಿದೆ. ಕಟ್ಟಡ ಕಾಮಗಾರಿ ವೇಳೆ ಬಂಡೆ ಒಡೆಯಲು ಜಿಲೆಟಿನ್ ಕಡ್ಡಿ ಸ್ಫೋಟಿಸಿದ್ದಾರೆ ಅಂತ ವೈಟ್ಫೀಲ್ಡ್ ಡಿಸಿಪಿ ಅಬ್ದುಲ್ ಅಹದ್ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ಜುವೆಲ್ ರಾಕ್ ಹೋಟೆಲ್ ಬಳಿ ಅಪರೂಪದ ಹಾರೊಂಬೆ ಜಾತಿಯ ಹಾವು ಪತ್ತೆಯಾಗಿದೆ. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುವಂತಹ ಹಾವು ಶಿವಮೊಗ್ಗ ನಗರದಲ್ಲಿ ಕಂಡುಬಂದಿದೆ. ಮನೆ ಮುಂಭಾಗ ಪ್ರತ್ಯಕ್ಷವಾದಂತಹ ಹಾವನ್ನು ಕಂಡು ದುರ್ಗಿಗುಡಿ ನಿವಾಸಿ ಈಶ್ವರ್ ತಕ್ಷಣ ಸ್ನೇಹ ಕಿರಣ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಕಿರಣ್ ಹಾವನ್ನ ಹಿಡಿದು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಕೊಡಗಿನಲ್ಲಿ ಸಿಮೆಂಟ್ ಪ್ರಾಡಕ್ಟ್ ಮಳಿಗೆಯಲ್ಲಿ ಹೈಫೈ ಜೋಡಿಯ ಒಂದು ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಕುಶಾಲನಗರದಲ್ಲಿ ಐಷಾರಾಮಿ ಕಾರಲ್ಲಿ ಬಂದಂತಹ ಜೋಡಿ ರಾಜೇಶ್ ಎಂಬುವರಿಗೆ ಸೇರಿದಂತಹ ಅಂಗಡಿಯಲ್ಲಿ ನವಿಲು ಸಿಂಹ ವಿಗ್ರಹಗಳನ್ನು ಕದ್ದೊಯ್ದಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 20,000 ಮೌಲ್ಯದ ವಿಗ್ರಹಗಳನ್ನು ಕದ್ದು ಅವರು ಎಸ್ಕೇಪ್ ಆಗಿದ್ದಾರೆ. ಮುಂಬೈನ ವಿರಾರ್ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ದಂತಹ ದಹನು ಲೋಕಲ್ ಟ್ರೈನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ. ಸಂಜೆ 6:30 ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ವೇಳೆ ಪ್ಲಾಟ್ಫಾರ್ಮ್ನಲ್ಲಿದ್ದಂತಹ ಪ್ರಯಾಣಿಕರು ಎದ್ದೋ ಬಿದ್ದುವಂತಹ ಜಿಯೋಫೈದಿಂದ ಓಡಿದ್ರು. 30 ರೈಲು ಸಂಚಾರವನ್ನು ತಕ್ಷಣ ಸ್ಥಗಿತಗೊಳಿಸಲಾಗಿದೆ. ತಕ್ಷಣ ಪವರ್ ಸಪ್ಲೈ ನಿಲ್ಲಿಸಿ ಹೆಚ್ಚಿನ ಅವಘಡ ಆಗುವುದನ್ನು ತಪ್ಪಿಸಲಾಯಿತು. ಕೇರಳ ಮೂಲದ ಭಾರತೀಯ ಮಹಿಳೆ ಸಾರಮ್ಯ ಥಾಮಸ್ ಸೌದಿ ಅರೇಬಿಯಾದ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಖ್ಯಾತಿಗೆ ಒಳಗಾದ್ರು. ಸಾರಮ್ಯ ಥಾಮಸ್ ಕಿಂಗ್ ಅಬ್ದುಲ್ ಲೇಸಿಸ್ ನಾವಲ್ ಬೇಸ್ನ ಮಿಲಿಟರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಸೌದಿ ಅರೇಬಿಯಾ ಮಹಿಳಾ ಚಾಲನಾ ವಾಹನಗಳು ನಿಷೇಧವನ್ನು ಮಾಡಲಾಗಿತ್ತು. ದೊಡ್ಡಮನೆ ಕುಟುಂಬದ ಕುಡಿ ಗುರು ರಾಘವೇಂದ್ರ ರಾಜ್ಕುಮಾರ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ. ಇದೇ ತಿಂಗಳ 5ಕ್ಕೆ ಗೆಳತಿ ಶ್ರೀದೇವಿ ಭೈರಪ್ಪ ಜೊತೆ ಯುವ ರಾಜ್ಕುಮಾರ್ ನಿಶ್ಚಿತಾರ್ಥ ನಡೆಯಲಿದೆ. ಮೈಸೂರಿನಲ್ಲಿ ಕುಟುಂಬದವರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ನಡೆಯಲಿದೆ. ಸಹೋದರನ ಚಿತ್ರ ರನ್ ಆಂಟನಿಯ ಚಿತ್ರದ ಶೂಟಿಂಗ್ ವೇಳೆ ಯುವ ಶ್ರೀದೇವಿ ಆತ್ಮೀಯರಾಗಿದ್ದರು ಅಂತ ಹೇಳಲಾಗ್ತಿದೆ. ನಿಷೇಧಿತ ನೋಟುಗಳನ್ನು ಹೊಂದಿದ್ದಂತಹ 3 ಆರೋಪಿಗಳನ್ನು ಮಹಾರಾಷ್ಟ್ರದ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 68 ಲಕ್ಷ ಮೌಲ್ಯದ ನಿಷೇಧಿತ 500 ಮತ್ತು 1,000 ರೂಪಾಯಿ ನೋಟುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ.
ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ನಿನ್ನೆ ರಾತ್ರಿ ಆರ್ಎಸ್ಎಸ್ ಕಾರ್ಯಕರ್ತನನ್ನು ಅಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. 30 ವರ್ಷದ ಸಂದೀಪ್ ಶರ್ಮಾ ಕೊಲೆಯಾದಂತಹ ಆರ್ಎಸ್ಎಸ್ ಕಾರ್ಯಕರ್ತ ಮನೆ ಮುಂದೆ ವಾಕ್ ಮಾಡುತ್ತಿದ್ದ ವೇಳೆ ಏಕಾಏಕಿ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಗುಂಡಿಕ್ಕಿ ಪರಾರಿ ಹಾಕಿದ್ದಾರೆ. ಹಳೆಯ ದ್ವೇಷ ಹಿನ್ನೆಲೆಯಲ್ಲಿ ಕೊಲೆ ಆಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ 50ನೇ ಸಿನಿಮಾ ಫಿಕ್ಸ್ ಆಗಿದೆ. ಐ ಲವ್ ಯು ಚಿತ್ರ 49ನೇ ಸಿನಿಮಾವಾಗಿದ್ದು ಅಧೀರ 50ನೇ ಚಿತ್ರವಾಗಲಿದೆ. ಈ ಚಿತ್ರವನ್ನ ನವಪ್ರತಿಭೆಯ ಸಂತೋಷ್ ನಿರ್ದೇಶನ ಮಾಡ್ತಾ ಇದ್ದು ಆದಷ್ಟು ಬೇಗ ಚಿತ್ರ ಸೆಟ್ ಇರಲಿದೆ. ಕಿರಿಕ್ ಪಾರ್ಟಿ ಖ್ಯಾತಿಯ ರಶ್ಮಿಕಾ ವಂದನ ಮತ್ತು ವಿಜಯ್ ದೇವರಕೊಂಡ ಅಭಿನಯದ ಗೀತಾ ಗೋವಿಂದಂ ಚಿತ್ರದ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 15ಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ. ಈಗಾಗಲೇ ಫಸ್ಟ್ ಲುಕ್ ಹಾಗೂ ಮೇಕಿಂಗ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ಅಭಿಮಾನಿಗಳು ಫುಲ್ ಸಿನಿಮಾ ವೀಕ್ಷಿಸಲು ಕಾತರರಾಗಿದ್ದಾರೆ.